ಜನರ ವಿಶ್ವಾಸ ಮತ್ತು ಪ್ರೀತಿಯಿಂದ ಉನ್ನತಿಗೆ ಏರಿರುವ ಸಂಸ್ಥೆ ಇದು. ಕಳೆದ 15 ವರ್ಷಗಳಿಂದ ಪುತ್ತೂರಿನಲ್ಲಿ ಪ್ರಾಮಾಣಿಕ ಸೇವೆಯ ಮೂಲಕ ಜನರ ವಿಶ್ವಾಸ ಗಳಿಸಿದ್ದರ ಪರಿಣಾಮವೇ ಇದೀಗ ಈ ಸಂಸ್ಥೆಯ 2ನೇ ಶಾಖೆಯು ಶುಭಾರಂಭಗೊಂಡಿದೆ. 15 ವರ್ಷಗಳ ಹಿಂದೆ ಉಮ್ರಾ ಮತ್ತು ವಿದೇಶ ವಿಮಾನದ ಟಿಕೆಟ್ ಸೇವೆಯನ್ನು ನೀಡುವ ಮೂಲಕ ಸೇವೆಯನ್ನು ಆರಂಭಿಸಿ ಇಂದು ಬೃಹತ್ ಸಂಸ್ಥೆಯಾಗಿ ಬೆಳೆದಿರುವಂಥದ್ದೇ ಗಲ್ಫ್ ಸಂಸ್ಥೆ. ಇದುವೇ ಪುತ್ತೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹಿಂದೂಸ್ತಾನ್ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಆರಂಭಗೊಂಡಿರುವ ಗಲ್ಫ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಗಲ್ಫ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ 2ನೇ ಶಾಖೆಯನ್ನು ಪುತ್ತೂರು ಕೇಂದ್ರ ಜುಮಾ ಮಸೀದಿ ಮುದರ್ರಿಸ್ ಅಸ್ಸಯ್ಯದ್ ಅಹಮದ್ ಪೂಕೋಯ ತಂಗಳ್ ಉದ್ಘಾಟಿಸಿ ಮಾತನಾಡಿದರು. ಹಿರಿಯ ಸುನ್ನಿ ವಿದ್ವಾಂಸ ಓಲಿಮುಂಡೋವು ಉಸ್ತಾದ್ ಮಹಮೂದುಲ್ ಫೈಜಿ ದುವಾ ನೆರವೇರಿಸಿದರು. ಸಂಸ್ಥೆಯ ರೂವಾರಿ ಸಿರಾಜುದ್ದೀನ್ ಫೈಜಿ ಅವರು ಸಂಸ್ಥೆಯ ಅಭಿವೃದ್ಧಿ ಹಾದಿಯನ್ನು ಮೆಲುಕು ಹಾಕಿ ಸಂತಸ ವ್ಯಕ್ತಪಡಿಸಿದರು. ನಾವೆಲ್ಲರೂ ಇಂದು ಪುತ್ತೂರಿನ ಹೃದಯ ಭಾಗದಲ್ಲಿ ನಮ್ಮ ಪುತ್ತೂರಿನ ಪ್ರಸಿದ್ಧ ಗಲ್ಫ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಹೊಸ ಆಫೀಸ್ ಕಚೇರಿ ಉದ್ಘಾಟನೆಯಲ್ಲಿ ನಾವು ಒಂದುಗೂಡಿದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ಯಾತ್ರಿಕರಿಗೆ ಉತ್ತಮ ಸೇವೆಗಳನ್ನು ಸಲ್ಲಿಸುತ್ತಾ ಪುತ್ತೂರಿನ ಜಯಂ ಕಟ್ಟಡದಲ್ಲಿ ಪ್ರಾರಂಭಿಸಿದ ಈ ಸಂಸ್ಥೆಯು ಇಂದು ಬೆಳೆದು ಯಾತ್ರಿಕರೆಲ್ಲರ ಸೌಕರ್ಯಕ್ಕಾಗಿ ಈ ಒಂದು ಕಟ್ಟಡದಲ್ಲಿ ಇಂದು ಉದ್ಘಾಟನೆಗೊಳ್ಳುತ್ತಿದೆ. ಈ ಒಂದು ಸಂದರ್ಭದಲ್ಲಿ ಬೆಳೆಯುತ್ತಿರುವ ಪುತ್ತೂರಿಗೆ ಅದೇ ರೀತಿ ಬಹಳಷ್ಟು ಸೌಕರ್ಯಗಳನ್ನು ಹುಡುಕಿ ಬರತಕ್ಕಂಥ ಜನರಿಗೆ ಉತ್ತಮ ಸೇವೆ ಗಲ್ಫ್ ಟೂರ್ಸಿನ ಈ ಹೊಸ ಕಚೇರಿಯಿಂದ ದೊರಕುವಂತಾಗಲಿ ಎಂದು ಹಾರೈಸುತ್ತಾ, ಇದರ ಪ್ರಧಾನ ಮಾಲಕರಾದ ಸುಲೇಮಾನ್ ಹಾಜಿ ಅವರು ಕಳೆದ ಹಲವಾರು ವರ್ಷಗಳಿಂದ ಹಜ್ ಉಮ್ರಾ ಸೇವೆಯಲ್ಲೂ ಇನ್ನಿತರ ಪವಿತ್ರ ಯಾತ್ರಾ ಸ್ಥಳಗಳಿಗಾಗಿ ಉತ್ತಮ ಸೇವೆಗಳನ್ನು ಈ ಸಮಾಜಕ್ಕೆ ಸಮರ್ಪಿಸಿದ್ದಾರೆ. ಮುಂದಕ್ಕೂ ಕೂಡ ಈ ಒಂದು ಸೇವೆ ಉತ್ತಮ ರೀತಿಯಲ್ಲಿ ಮುಂದುವರಿಯಲಿ ಎಂದು ಹಾರೈಸುತ್ತಾ ಎಲ್ಲರ ಸಹಕಾರವನ್ನು ಕೋರುತ್ತಾ ಇದ್ದೇವೆ. ಪುತ್ತೂರು ಬದ್ರಿಯಾ ಜುಮಾ ಮಸೀದಿ ಖತೀಬ್ ಅಬ್ಬಾಸ್ ಫೈಜಿ ಪುತ್ತಿಗೆ ಪುತ್ತೂರು ಅನ್ಸರುದ್ದೀನ್ ಜಮಾತ್ ಕಮಿಟಿ ಅಧ್ಯಕ್ಷ ಎಲ್ ಟಿ ರಜಾಕ್ ಹಾಜಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮೊಹಮ್ಮದ್, ಮೌಂಟನ್ ವ್ಯೂ ಆಂಗ್ಲ ಮಾಧ್ಯಮ ಶಾಲೆಯ ಮೊಹಮ್ಮದ್ ಸಾಬ್ ಮಾತನಾಡಿ ನೂತನ ಸಂಸ್ಥೆಗೆ ಶುಭ ಹಾರೈಸಿದರು. യാത്രക്കാർക്ക് ആവശ്യമായ സൗകര്യങ്ങളെല്ലാം ചെയ്തു കൊടുക്കുന്ന ഒരു ട്രാവൽസിൻ്റെ ഉദ്ഘാടന ഓഫീസ് ഉദ്ഘാടന പരിപാടിയാണ്. അതിലാണ് നമ്മളെല്ലാവരും ചേർന്നിട്ടുള്ളത്. അള്ളാഹു സുബ്ഹാനഹു വ തആല പദ്ധതികളുടെ ഹക്കദാഹ ബർക്കത്ത് കൊണ്ട്, മറ്റുള്ള മഹാന്മാരുടെ ഹക്കദാഹ ബർക്കത്ത് കൊണ്ട് ഈ കോഴ്സ് അള്ളാഹു പൂർണ്ണമായ ബർക്കത്തോടുകൂടി അള്ളാഹു നിലനിർത്തി കൊടുക്കണം. എല്ലാ ശരീരത്തിൽ നിന്നും ബുദ്ധിമുട്ടിൽ നിന്നും അള്ളാഹു സുബ്ഹാനഹു വതആല കാത്തു സലാമത്താക്കി തരണം. നമ്മളെല്ലാവരുടെയും ആത്മീയത്തെ അള്ളാഹു നന്നാക്കി തരണം. അസ്സലാമു അലൈക്കും വറഹ്മത്തുള്ളാഹി. പ്രിയമുള്ളവരെ, വളരെ സന്തോഷത്തിൻ്റെ ഒരു മുഹൂർത്തത്തിലാണ് നമ്മളിവിടെ ഇന്ന് ഈ മഹത്തായ ഗൾഫ് ട്രാവൽസ് എന്ന് പറയുന്ന വിശാലമായ സ്ഥാപനം ഉദ്ഘാടനം ചെയ്തത്. അതിൻ്റെ ഒരു പരിപാടിയിലാണ് നമ്മളെല്ലാം ഇപ്പോൾ സംഗമിച്ചിരിക്കുന്നത്. അൽഹംദുലില്ലാ, നമ്മിൽ നിന്ന് പലരും വിദേശ രാജ്യങ്ങളിൽ പ്രവാസ ലോകത്ത് ജോലി ചെയ്യുന്നവരാണ്. നമ്മുടെ മക്കളും അതുപോലെ തന്നെ ചെറുപ്പക്കാർ, അവർക്കൊക്കെ വലിയ ഒരു ആശ്വാസമാണ് ഗൾഫ് വിസയും അതുപോലെ ടിക്കറ്റും അതുപോലെ തന്നെ ഹജ്ജ് ഉംറ പോലെയുള്ള എല്ലാ വിദേശ രാജ്യങ്ങളിലേക്കുള്ള സൗകര്യങ്ങളൊക്കെ ഈ മഹത്തായ സ്ഥാപനം ചെയ്തു കൊടുക്കുന്നു. വളരെ വിശ്വസ്തമായി തന്നെ ചെയ്തു കൊടുക്കുന്നു എന്നുള്ളത് നമുക്കൊക്കെ അറിയാം. ഈ സ്ഥാപനം എല്ലാവരും ഇതിനോട് സഹകരിക്കുകയും അതുപോലെ തന്നെ ഈ മഹത്തായ സ്ഥാപനത്തിന് വേണ്ടി പ്രാർത്ഥിക്കുകയും ചെയ്യണമെന്നും അല്ലാഹു സുബ്ഹാനഹു വതആല ഇത് ഖൈറിലും ബർക്കത്തിലുമാക്കി എന്നെന്നും നിലനിർത്തി തരുമാറാവട്ടെ എന്ന് പ്രത്യേകം ദുആ ചെയ്തുകൊണ്ട് തൽക്കാലം വിരമിക്കുന്നു. അസ്സലാമു അലൈക്കും വറഹ്മത്തുള്ളാഹി വബറകാത്തുഹു. പുത്തൂരിനെ കളദ 15 വർഷങ്ങളിന്ന ഉത്തമ സേവ ഗുരുസിതിരുവന്തഹ ഗൾഫ് ടൂർ സുലൈമാൻ ഹാജി എല്ലാര പ്രീതി വിശ്വാസവന്ന് കളിസി
ಎಲ್ಲರಿಗೂ ಬೇಕಾದ ರೀತಿಯಲ್ಲಿ ವಿವರಿಸುವಂತಹ ಒಂದು ವ್ಯಕ್ತಿ ಸುಲೇಮಾನಾಜಿ ಅವರೀಗ ಪುತ್ತೂರಿನ ಹೃದಯ ಭಾಗವಾದಂತಹ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಈ ಒಂದು ಉತ್ತಮವಾದ ಸುಂದರವಾದಂತಹ ಒಂದು ಆಫೀಸ್ ಇವತ್ತು ಉದ್ಘಾಟನೆಗೊಂಡಿದೆ ಇವರ ಈ ಒಂದು ಅನುಭವ ಹಾಗೂ ಅವರು ಮಾಡುವಂತಹ ಈ ಒಂದು ವ್ಯವಹಾರ ಉತ್ತಮ ರೀತಿಯಲ್ಲಿ ನಡೆಯಲಿ ಎಲ್ಲರೂ ಈ ಒಂದು ಈ ಸುಲೇಮಾನಾಜಿ ಅವರ ಈ ನೂತನವಾದಂತಹ ಈ ಒಂದು ಕಚೇರಿಯಲ್ಲಿ ಈ ಒಂದು ಎಲ್ಲರೂ ವಿವರಿಸುವ ಮೂಲಕ ಉತ್ತಮ ಸೇವೆ ಕೊಡುವಂತಹ ಈ ಒಂದು ಸುಂದರವಾದ ಈ ಆಫೀಸ್ನಲ್ಲಿ ಎಲ್ಲರೂ ವಿವರಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳುತ್ತಾ ಈ ಒಂದು ಸಂಸ್ಥೆಗೆ ಎಲ್ಲ ರೀತಿಯ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಇವತ್ತು ಬಹಳ ಸಂತೋಷದ ವಿಷಯ ಅಂದರೆ ನಮ್ಮ ಸ್ನೇಹಿತರಾದ ಸುಲೇಮಾನಾಜಿ ಅವರು ಇನ್ನೊಂದು ದೊಡ್ಡ ಕಚೇರಿಯನ್ನು ಗಲ್ಫ್ ಟ್ರಾವೆಲ್ಸ್ ಅನ್ನೋ ದೊಡ್ಡ ಕಚೇರಿಯನ್ನು ಓಪನ್ ಮಾಡಿರ್ತಾರೆ. ಈಗಾಗಲೇ ಓಪನ್ ಆಗಿದೆ. ಸಾವಿರಾರು ಜನರಿಗೆ ಕಾಬಾ ಮತ್ತು ರೌಜಾ ಶರೀಫನ್ನು ತೋರಿಸಿದ ಮಹಾಭಾಗ್ಯ ಅವರದು ಅಂತಹ ಪುಣ್ಯ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇನ್ನೂ ತುಂಬ ಜನರಿಗೆ ಅದನ್ನು ಮಾಡುವಂಥ ಒಂದು ಅವಕಾಶ ಅವರಿಗೆ ಇದೆ. ಈ ಸಂಸ್ಥೆಯು ಉತ್ತಮವಾಗಿ ಬೆಳೆಯಲಿ, ಇನ್ನೂ ಉತ್ತಮ ಉತ್ತಮ ರೀತಿಗೆ ತುಂಬ ಜನರಿಗೆ ಸಹಕಾರವಾಗಲಿ ಎಂದು ಹಾರೈಸುತ್ತಾ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಬಿ ವಿಶ್ವನಾಥ, ಪುತ್ತೂರು ಅನ್ಸರುದ್ದೀನ್ ಜಮಾತ್ ಕಮಿಟಿ ಮಾಜಿ ಅಧ್ಯಕ್ಷ ಅಬ್ದುಲ್ಲಾ ಹಾಜಿ, ಸಿಟಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಶುಕುರ್ ಹಾಜಿ ಪುತ್ತೂರು, ನಗರಸಭಾ ಸದಸ್ಯೆ ಶ್ವೇತಾ, ಯೂಸುಫ್ ಡ್ರೀಮ್, ನ್ಯಾಯವಾದಿ ಫಜಲ್ ರಹೀಂ, ರಾಜ್ಯ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಸಾಹಿರಾ ಜುಬೇರ್, ನಗರಸಭೆಯ ಕೃಷ್ಣಮೂರ್ತಿ, ಬಲ್ನಾಡು ಮಸೀದಿ ಅಧ್ಯಕ್ಷ ಇಸ್ಮಾಯಿಲ್ ನಾಟಿಕಲ್, ಕೂರ್ನಾಟಕ ಮಸೀದಿ ಮಾಜಿ ಅಧ್ಯಕ್ಷ ಅಬೂಬಕರ್ ಪಿಸಿಎನ್, ಆಸಿಫ್ ಯೂನಿಟಿ, ಫಲೂಲು ಹಾಜಿ ಪುತ್ತೂರು, ಅಬ್ದುಲ್ಲಾ ಹಾಜಿ ಪುತ್ತೂರು, ಶಮ್ಮುನ್ ಸ್ಟೈಲ್ ಪಾರ್ಕ್, ಅಬೂಬಕರ್ ಶೂ ಬಜಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದು ನೂತನ ಸಂಸ್ಥೆಗೆ ಶುಭ ಹಾರೈಸಿದರು. ಮಾಲಕರಾದ ಸುಲೈಮಾನ್ ಪುಣಚ ಅತಿಥಿಗಳನ್ನು ಸ್ವಾಗತಿಸಿದ್ದು, ಈ ಸಂದರ್ಭದಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ಅಬ್ದುಲ್ ನಿಜಾರ್, ಸಿಬ್ಬಂದಿಗಳಾದ ಇದ್ರೀಸ್, ಹಾಫಿಲ್, ಫಾತಿಮಾ ಮತ್ತು ಪ್ರದೀಪ್ ಕೂಡ ಉಪಸ್ಥಿತರಿದ್ದರು.